ಐಶ್ವರ್ಯ ಮಸ್ತು ಮೇಲೆ ಕೆಳಗೆ ಅನದ ಅಹೋ ಅಗ್ರಜ ಎನ್ನದೊಂದು ನುಡಿಲಾಡಿಸು ಚೆನ್ನಾಗಿ ಹೇಳು ತಮ್ಮ ಕಲಸಿದ ಈಗ ಯಾರ ಕಡೆಯಿಂದ ಕೈಗಡೆ ತೆಗೆದುಕೊಂಡಿರುವನು ಬಲ ಬಲ ತಮ್ಮ
ಮಂಡೆ ಎಂಬ ಹಚ್ಚಿಕೊಂಡು ಕೂತುಕೊಂಡಿರುವುದು ಅದಕ್ಕೆ ಗೌರವೇ ಸರ್. ತಾಳು ತಾಳು ಮನಗಳ ಹರಿಸ. ತಮ್ಮ ವಿಶ್ವಾಸನ ಅಣ್ಣ ದುರ್ಯೋಧನ ನಮ್ಮ ಹನ್ನೊಂದು ಅಕ್ಷಣ ಸೈನ್ಯವಲ್ಲ ಒಂದಕ್ಷಣಿಗೆ ಕಡಿಮೆ ಅಂತೆ ಕಾಣೋದು ಹತ್ತ ಅನ್ನ ಕುದುರೆಗಳ ತತ್ತರ್ತವೆ ಈಗ ಅನ್ನ ಕೊಂಡಿಗೆ ಅಯ್ಯೋ ಮೇಲೆ ಮೇಲಾದ ಸೂರರು ಮರ್ದು ಹೋದರು. ಅಯ್ಯೋ ಇಟ್ಟೆಲ್ಲ ಕಂಡ ಬರಬೇಕಾದ್ರೆ ಬಲ ಬಲ ಅಣ್ಣಯ್ಯ ನೂರು ನಿಲ್ಲದಂತೆ ಮಾಡ್ತಿದ್ದ ಆದರೆ ಏನು ಮಾಡಲಿ ಅನ್ನ ಬುದ್ಧಿ ಹೋಗಿತ್ತು. ಹತ್ತು ಬಂದು ಅನ್ನ ಕಿರೀಟ ಮೇಲೆ ಕುಳಿತು ಹೋಗಿತ್ತು. ಎದೇ ಭುಗಿಲೆಂದಿತ್ತು ದುಶ್ಯಾಸನ ಇದಕ್ಕೆ ಮುಂದಿನ ಆರಾಧನ ವೈರ್ಯ ವೈರಿಗಳ ಎಂಬ ಆತ್ರಿಗೆ ವಚ್ಚಿರ ಪ್ರಾಧರಾದ ಗೌರವೇಂದ್ರ ತಮ್ಮನಾದ ದುಶ್ಯಾಸನನೇ ಸಿಂಹದ ತನಿಗಿಂತ ಹೆಚ್ಚಾಗಿರುವ ನಿನ್ನ ತನಿಮ ಇವತ್ತು ಬಿಡಿ ಬಿಡಿ ಅರುತ್ತ ಮಿರುಗಳ ಬೈಲಿಗೆ ಬಾರಬವ. ಹೌದು ತಮ್ಮ ಜಡ ಜಾಚಿನ ಬಲವು ನಿನ್ನ ನಡಿನೆದ್ದಿನ ಮೇಲೆ ವಾಸ ಮಾಡಿದಂತೆ ಕಾಣುತ್ತವೆ. ಇದ್ರ ಇರುವುದು ನಮ್ಮ ಅಬಬಬಬ ಅವನಂತ ಸೂರನಾದರ ಜರಸಂದನ ಎಂಬ ರಾಜ್ಯದನ ಕೂಡ ಯುದ್ಧವನ ಮಾಡಿ ಅನ್ನನ್ನು ಏಳ ಸೋತು ಸಮುದ್ರದೊಳಗಿಕೊಂಡನಾದಕ್ಕೆ ಕಳ್ಳ ಕೊಲ್ಲರ ಪಾಳ್ಯದಾಳ ಬೆಳೆದ ಕಳ್ಳ ಕೃಷ್ಣನ ಭಯವು ಎನಗೆ ಎಳ್ಳಷ್ಟು ಸಹ ಭಯವಿಲ್ಲ. ಅವನೇ ಆ ಪಾಂಡವರಿಗೆ ಬೆಂಬಲ ಆಗಿದ್ದರೆ ಆ ಬಂಡ ಮುಂಡೆಗಳಾದ ದ್ರೌಪದಿಯನ್ನು ಕಂಡು ಕಂಡಂತೆ ಹಿಡಿದ ಸೀರೆಯನ್ನು ಎಳೆದಾಡಿದರೆ ಕಂಡರಪ್ಪಿಯ ಮಡಿಯದ ಮುಚ್ಚಿಕೊಂಡು ಕಪ್ಪಾಗಿ ಕುಳಿತಿರ್ಕೊಂಡಿರುವನು. ಅಹೋ ಅಣ್ಣಯ್ಯ ಅಹೋ ತಮ್ಮ ದುಶ್ಯಾಸನನೇ ಆ ಕಳ್ಳ ಕೃಷ್ಣನ ಭಯಕ್ಕೆ ಎನ್ನದೊಂದು ರೋಮ ಸಹ ನಡಗಲಾರದು. ಬಲ ತಮ್ಮ ಆ ಜಟ ಜಾಕ್ಷಿನ ಬಲದಗಿಂದ ಬಡ ಕರಿಪ ಬಡ ಪಾಂಡವರನ್ನು ಹಿಡಿದು ಕೆಡಿ ಎಳೆದಾಡಿ ಬಾಯಿಯಲ್ಲಿ ಉಡಿ ಬಣ್ಣ ತುಂಬಿ ಕುಡಿ ಮೀಸಿ ತಿಳಿಸ್ತಾ ಬರುವೆ. ಅಹೋ ಅಣ್ಣಯ್ಯ ಅಹೋ ತಮ್ಮ ದುಶ್ಯಾಸನನೇ ಬಾಪರಿಗೆ ದುಶ್ಯಾಸನನೇ ಅಣ್ಣ ದುರ್ಯೋಧನ ನೀನು ಆಡಿದ ನುಡಿಗೆ ಕೇಳಿ ಅನ್ನ ಮನದ ಕಡತಾಪವಾಗಿತ್ತು. ಸಂತೋಷಯ ಆನಂದನಲ್ಲಿ ತುಂಬಿ ಅರಿಯಿತು ಈ ಕೋಯಿ ಅಣ್ಣಯನು ಆಗ್ರಹವಾಗಿದ್ದು ಶೀಘ್ರದಿಂದ ಕಗ್ಗ ಕಟಾರ ಬಿಲ್ಲ ಬಾಣಗಳನ್ನು ಧರಿಸಿಕೊಂಡು ವೀರಾಗ್ರಣದ ರಾಜಾಂಗಣಕ್ಕೆ ಬರಬೇಕೆಂದು ಆಗ್ರಹ ಮಾಡಿಸು ರಣರತ್ನಗಳನ್ನು ನುಡಿಸು. ಇದಕ್ಕೆ ಸತ್ಪತ್ತರೆಲ್ಲರೂ ಬರಬೇಕೆಂದು ಬೋರ್ಗರಿವಂತೆ ಕಾಳಿಯ ಮೋದಿಸು ನಗಾರಿಗೆ ಮಾಡಿಸು. ಬಂಡ ಭೀಮನೊಡನೆ ಇದ್ದಕ್ಕೆ ಹೋಗುತ್ತಾರೆಂದು ಜೈ ಬೇರೆವನ್ನು ಮಾಡ್ತಾರೆ. ಈ ಸಾರಥಿ ಅತಿ ಹಂಗ ಸ್ವಲ್ಪ ನಮಗೆ ಸ್ವಲ್ಪ ಸಮಾಧಾನ ಹೇಳಪ್ಪ. ಐಶ್ವರ ಮಸ್ತ ಕಾಂತೆ ಮೇಲೆ ಕೇಳು ಕಾಂತೆ ನಿನ್ನ ಪಯಣವೆಲ್ಲಿಗೆ ನಾನು ಹೋಗದ ಪಯಣ ಕೊಚ್ಚದ ನಿನಗೆ ತಕ್ಕಬೇಕು ಸುಂದರಿ ನಿನ್ನ ಸತಿ ಆದೆಯನ್ನು ಮುಂದೆ ತಿಳಿಸಬೇಕು. ಆದರೆ ಈ ಸಮಯದಲ್ಲಿ ಸ್ತ್ರೀಯರ ಮುಂದೆ ತಿಳಿಸಿದರೆ ಹೋಗ ಕಾರ್ಯವು ಜೈಗೂಡಿ ಬರುವುದಿಲ್ಲ ಸುಂದರಿ. ಹಾಗಾದ್ರೆ ಜಯವಾಗುವುದೇ? ಹೌದು ಸುಂದರಿ. ಹೌದು ಸುಂದರಿ. ನಿಜವೇ ಸುಂದರಿ? ಪ್ರಿಯ ಹೇಳಿದ್ರೆ ಕೇಳು. ಅದೇನು ಚೆನ್ನಾಗಿ ಹೇಳು ಸುಂದರಿ. ಬಾಳಿನ ರಾಜ
ಅಂತ ಗುಣವಂತ. ಆಹೇ ನಲ್ಲೇ, ನಾನು ಎಲ್ಲಿಗೆ ಹೋಗವ ನಮ್ಮ ವಿಚಾರ ನಿನಗೆ ತಕ್ಕ, ಸುಮ್ಮನೆ ದಾರಿಗಂಬಿಡು ನಾರಿ. ಸುಂದರಿ ಅದೇನು ಚೆನ್ನಾಗಿಯೋ ಸುಂದರಿ, ಮಾಡ
ಮತ್ತೆ ಆ ಭೀಮರ ಎಂತ ಬಲಟನಾದರೆ ಅನ್ನ ಮುಂದೆ ನಡೆಯಲಾರು ಸುಂದರ ಅಂತವರನ್ನೇ ಪಂಥವನ್ನು ತಟ್ಟ ಹೋಗುತ್ತೀವಿ ಸಾಧ್ಯವಾಗಿ ಹೋಗುವನು ಸುಂದರ ಅಂತ ಕಾಂತೆ ಬನ್ನಿ ಬನ್ನಿ ಅನ್ನವ
ترجمة
ಕಲ್ಲು ಹೊಸದಂತಾಯ್ತು. ಪ್ರಿಯಾ ಸುಂದರಿ ಸತಿಯಾಗಿ ಎನ್ನ ಮಾತನ್ನು ಕೇಳ ನಮ್ಮ ಹಣ ಮಂದಿರಕ್ಕೆ ಹೋಗಲಿ ಕಾಂತ ಗುಣವಂತ ನಿನ್ನ ಹೆಸರಿಂದಾಗಲಿ ಸುಂದರಿ. ಪ್ರಿಯಾ ಪ್ರಿಯೇ ಈ ಪೀಠವನ್ನು ಅಲಂಕರಿಸುವ ನಿನಗೆ ಜಯಾರ್ಚನೆ ಮಾಡುವೆ ನಿನ್ನ ಹೆಸರಿಂದಾಗಲಿ ಸುಂದರಿ. ಹೀರೋ ಕಾಣ ಬಂದವರ 500 ರೂಪಾಯಿ, ಹೀರೋ ಮುಖಮ್ಮ ಇವರು 500 ರೂಪಾಯಿಯನ್ನು ವಿಶೇಷನ ಪಾತ್ರ ಮಾಡಿದಂತವರು ಭಾವಂ ಪ್ರಕಾರ ಮಾಡುತ್ತಾರೆ.
ಮೂರ್ಖ ದುಶ್ವಾಸ ಮಾಡ್ಬಲ ಕುಡಿಕೊಂಡು ಕಳೆಯಕ್ಕೆ ಬರೋನು ಅಕ್ಕ ನೋಡ್ರಿ ಅಣವಾತ ಕೇಳ್ರು ನಾನು ಹೋಗಲು ಖಂಡಿಗೆ ಸೆಲ್ಲರ ಜಾತವನ್ನು ಸೆಲ್ಲಿಲ್ಲ ಆಗಲಿ ನೀವು ತೆರೆ ಎತ್ತಿ ಕುಣಿಯುತ್ತ ಬರುತ್ತಿರುವನು ಆ ದುಶ್ಯಾಸನನು ಬಂದ ಕ್ಷಣವೇ ಒಂದೇ ಹೊಡೆತಕ್ಕೆ ಕೊಲ್ಲಿಬಿಡು ಖಂಡಿಯ ಭೀಮ ರಿಪುಗುಲೋದ್ಧಾಮ ಪರಮಾತ್ಮ ನಿಶ್ಚಿತನಾಗಲಿ ಎನ್ನ ರುಂಡವನ್ನ ಕಡಿಗಿತ್ತ ನಂದಿ ಹೇಳಿ ಕರೆಸಿದೀಯಲ್ಲ ಹಾಗಾದರೆ ಅತಿ ಜಾಗ್ರತೆಯಿಂದ ಇದ್ದಕ್ಕೆ ನಿಲ್ಲಲ ಈ ಬಣ್ಣ ಕರಿವನು ನೋಡು ನಿನ್ನ ಎರಡ ಬಂಡ ಭೀಮನೆ ನಿನ್ನ ಸರ್ಪ ಮಮ್ಮಿಪ್ಪಾದ ಮಾಡಬೇಕೆಂಬ ಉದ್ದೇಶ ಮನದು ಹಪ್ಪಿದ ಬಳ್ಳಿ ಹಾಕಿದ್ರು ಮಿತ್ರಕ್ಕೆ ಎನ್ನ ಹಪ್ಪಿದ ದೇವ ನಿನ್ನ ಹೆಂಡತಿಗಿನ್ನ ಈ ಸಭೆಯಲ್ಲಿ ಸೀರೆ ಹಿಡಿದು ಎಳೆದವಾಗ ಆಗಿಲ್ಲದ ಸಂತೋಷ ಈಗ ಎಲ್ಲಿ ವಹಿಸಲ ಶುದ್ಧಮತಿ ಇಲ್ಲ ಈ ಮೂಢಮತಿ ನೀವತ್ತಿನ ಹಿತ್ತದಲ್ಲಿ ನಿನ್ನ ಹೆಗ್ಗಳಿಗೆ ಹಿತ್ತಿದ್ದೆಲ್ಲ ತೋರುವ ಎಂದು ಕರ್ಪೂರ ಮಹಾ ಉದ್ದೇಶ ಹೇಳಿದ ಮಾತ್ರಕ್ಕೆ ಭಕ್ತ ರೋಷದಿಂದ ನಿಂತಿರುವ ಸಮಯದಲ್ಲಿ ನೀನು ಅರ್ಪಣಿಸಿ ಕೊಪ್ಪಳಿಸಿ ಎದುರಿಂದ ಹತ್ತಿರಿಗಂತೂ ಮೈಯಪ್ಪಿಸಿಕೊಂಡು ಬಂದಿದ್ದಕ್ಕೆ ನಿನ್ನ ನೋಡನ್ನ ಮರಕ್ಕೆ ಬಂಡಕ್ಕೆ ಅಚ್ಚರಿಗವಾಗುವಂತವರೆಗೂ ನನ್ನ ಮಂತ್ರಗಳಿರುವ ಕೇಳಿಗಂತ ನಿನ್ನ ರುಂಡವನ್ನು ಕರೆದಿಟ್ಟು ತಿಂಡಿ ನಿನ್ನ ಸೆಟ ಪಡೆದ ಬಂಡನಿಗೆ ಈ ಭೀಮಸೇನ ಗಂಡನದ್ದು ಗೌರವ ಮಾಡಿದೆ ಪಾಪ ವಿದ್ದಕ್ಕೆ ತಳಬೇತಕ್ಕೆ ಬಂಡನಾದ ದುಶ್ಮನ ಸೇರಿಸುವ ನಿನ್ನ ಬಸವನ ಮೈ ಬಳಿಸಿಕೊಂಡು ಬಂಡ ಭೀಮನೇ ದುಶ್ವಾಸನೇ ನಿನ್ನ ಹಣೆ ಬರುವ ಕಂಠವನ್ನು ಮುಂದೆ ಕಂಠವನ್ನು ಉಬ್ಬಿಸಿ ಶಂಡರು ಕೈ ಮಾಡಿ ನುಡಿದಂತೆ ನುಡಿವಿಗೆ ಸಹಜವಾಗಿ ಈ ರಣಮಂಡಲ ನಾಯಕನಾದ ದುಶ್ಯಾಸನ ನಿನಗೆ ಬರಕೊಂಡು ಹೋಗವನೇ ನಿನ್ನ ಹೆಂಡತಿಗೆ ಸೆರಗಿಡಿದು ಕಂಡು ಕಂಡು ಕಂಡಂತೆ ಹೊರದಾಡಿದರೆ ಮುಂದೆ ಬಂದು ಎಲ್ಲ ಮುಂಗಯ ಬಿಡಿದು ಬಿಡಿಸಿಕೊಳ್ಳಲಿವೆ ಅದಕ್ಕೆ ಸರ್ವ ಮಂಡಲಿಗರ ತುಂಬಿದ ಸಭೆಗೆ ಮುಂದೆ ನಿನ್ನ ಹೆಂಡತಿಗೆ ಸೆರಗಿಡಿದು ಕಂಡು ಕಂಡು ಕಂಡಂತೆ ಹೊರದಾಡಿದರೆ ಮುಂದೆ ಬಂದು ಎಲ್ಲ ಮುಂಗಯ ಬಿಡಿದು ಬಿಡಿಸಿಕೊಳ್ಳಲಿ ಅದಕ್ಕೆ ಬಳಿರೇ ಸರ್ವ ಮಂಡಲಿಗರ ತುಂಬಿದ ಸಭೆಗೆ ಮುಂದೆ ನಿನ್ನ ಹೆಂಡತಿಗೆ ತೆರೆಗಿಡಿದುಕೊಂಡು ನಿನ್ನ ಜೀವಗಳತನವೆಲ್ಲ ಬಲ್ಲಿದ ದುಸ್ವಾಸನ ಶೀಳೆಂದು ಆ ಕಳ್ಳಕೃಷ್ಣನು ನಿಯಮವನ್ನು ಕೊಟ್ಟರೆ ಆ ಕಳ್ಳ ಕೊಲ್ಲದ ಈ ಸಮಯದಲ್ಲಿ ಬಂದಿದ್ದರೆ ಅವನಿಗಿದ್ದ ಸೌರ್ಯವನ್ನು ನಾನು ನೋಡಿಕೊಳ್ಳುತ್ತಿದ್ದೆ ಆ ಕಳ್ಳ ಕೃಷ್ಣ ನಮ್ಮ ಹಿಡಿದು ಬ್ರಹ್ಮಂಡದ ಆಚೆಗೆ ಒಗೆದು ಅವನ ಉದರವನ್ನು ಶೀಳೆ ಅವನ ಎದೆ ಮೇಲೆ ನಿಂತು ಆಚಿಗಳನ್ನು ಆಡಿದ್ದೆ ಇಲ್ಲ ಈ ಅಸುರೇ ಇಲ್ಲ ಈ ಕಳ್ಳ ಕೃಷ್ಣ ನಿನ್ನ ಹೆಸರು ಹೇಳಿಕೊಳ್ಳುವುದಕ್ಕಾಗಿ ಈ ಕೋಡ ನಮ್ಮ ಎಲ್ಲ ಮುಂದಕ್ಕೆ ದಬ್ಬರಿಯ ಇಲ್ಲ ಈ ಕೃಷ್ಣ ಭೀಮಾ ಮೊದಲಾದ ನಿನ್ನ ನಿರ್ಮಾಣ ಮಾಡಿದ ನಂತರ ಆ ಕಳ್ಳ ಕೃಷ್ಣನ ಕಾಲು ಹಿಡಿದು ಸಿರ ಕಡೆಗೆ ತೆಗೆದು ಜೀವಾಂತಕನ ಸೀಮೆಯನ್ನು ನೋಡುತ್ತಿದ್ದೆ ಅದಕ್ಕೆ ಬಾರಲೇ ಇರುಕೋದರ ಸೇತುವನ್ನು ನೋಡಿದಿಲ್ಲ ಯಮಪುರ ಬಂದ ದುಶ್ವಾಸನ ತಿಂಡಿ ಬಾಕನೆ ಎಂಡತ್ತು ಎಮ್ಮುಟ್ಟಿಯನ್ನು ತಾಕಿದಾಗ ಉಳಿದುಕೊಂಡಿರುವೆ ಇಲ್ಲವಾದರೆ ನಿನ್ನ ಪಿಂಡ ಪಾದ ಮಾರ್ಗಲೇ ವೀರ ಮಂಡಯ ಮೂರಿ
ಅಂದಿನಿಂದ ಹಿಂದಿನವರೆಗೂ ಏನಾದರೂ ಹೃದಯದ ತುಂಬಿಕೊಂಡಿದ್ದ ರೋಷ ಎಂದು ಬೆಂದಿಸಿ ಭಸ್ಮ ಮಾಡುವವರೆಗೂ ತತ್ತು ಕಾಲವು ಸಣ್ಣದಾಗುವುದೇ. ಮೃಗ ಚಿನ್ನಾಟವಾಡದಂತೆ ವಿರದನ್ ದಾಟಿ ಕಲರ ನುಂಗಿ ಉಕ್ಕರಿಸಿದಂತೆ ಹೆಣ್ಣ ಮೇಲೆ ಮೇಲಾಗೆ ಬರುವೆ ಬಂಡ ನೀನಂತ ಬಲ್ಲಿದನಾದರ ಚಕ್ರ ಇವತ್ತೊಳು ಚೇತ್ರಾದರಿಂದ ನೆತ್ತಿ ನೆತ್ತಿ ಬಡಿಸಿಕೊಂಡು ಪುಟ್ಟ ಬಾಲಕನಾದ ಅಭಿಮಾನ್ಯನ ವೈರಿಗಳಿಗೆ ಸನ್ಮುಖಕ್ಕೆ ತಪ್ಪಿ ಓಡಿ ಬಂದಿರುವ ಜಾತಕ್ಕೆ ನೀನಂತ ಶಕ್ತಿವಂತನಾದರೆ ವೀರನಾಥ ನಗರದೊಳ ನಾರಿಗರೆಂದು ಪಾಕ ಮಾಡಿ ಸರ್ವರಿಗೆ ನೀಡಿದೆ ಎಂದಿಲ್ಲ ತಗಳಿಗೆ ಮುಂಡು ಬಟ್ಟೆ ಉರಿದುಕೊಂಡು ಬಂದಿರುವ ಜಾತಕ್ಕೆ ಕ್ಷತ್ರಿಯರ ಸಂಬರ ಪ್ರಾಣ ಹೋದರು ಇಲ್ಲಂಬರಿಗೆ ಕಲಬಟ್ಟವರೇನು ಎಲೈ ಅದಮ್ಮಕ್ರ ನಗರದಲ್ಲಿ ಭಿಕ್ಷಂ ಬೇಡಿಕೊಂಡು ತಿಂದು ಓಡಿ ಬಂದಿರುವ ಜಾತಕ್ಕೆ ಎಲೈ ಅದಮ್ಮಿಗೆ ಕುರಿ ಬಂದು ತೊಬ್ಬಿದಂತೆ ಎನ್ನಮ್ಮ ತೊಬ್ಬಿ ಶಿಲವನ್ನು ಉಬ್ಬಳಿಸಿ ಬಗಳಿದರೆ ಬಲವಂತನ ಗರ್ಭದ ಮೇಲಿದ್ದ ಒಂದು ರೋಮವಾದರೂ ನಡೆಯಲಿಕ್ಕಿಲ್ಲ ಎಲೆ ಈ ವಾಯುಪುತ್ರ ನಮ್ಮ ಬಂಡ ನೀನು ಇಷ್ಟು ದಿನ ಬಾಳಿದ್ದೇ ದಂಡ ವಿಶ್ವಾಸನ ಮೂಢನಾದ ಬಂಡ ಭೀಮನೇ ತನ್ನದಿಂದ ಮಂಡದ ಬಂಡರಿಗೆ ಬಂಡ ನಾನೆಂಬುದು ಗೊತ್ತಾಗಲಾರದೆ ಸ್ವಲ್ಪ ತಾಳ ಯಾರಂಬುದು ಗೊತ್ತಾಗುವುದಲ್ಲ ಈ ಅದಮ್ಮನಾದ ನಿಮ್ಮಣ್ಣನ ಬಂಡತನದಿಂದ ಅರಗಿ ನಮ್ಮನಿಗೆ ರಸಿಸಿ ಬಂಡರ ಮನೆಗಳ ನೆರವು ನಮ್ಮನ್ನ ಹದರಾಳು ಒದಿಸಿ ಬಂಡತ ನೀಡಿ ಬೆಂಕಿ ಮಚ್ಚಿ ಸಾಯಿಲಂತೂ ಕೌರವ ನಂಬ ಅದಮನಿಗೆ ಬಂಡ ನಂಬ ನೋಡಿ ಸಲ್ಲವದಲ್ಲದೆ ಸತ್ಯವಂತ ನಂಬನ್ನು ಸೊಲವದೇನು ಎಲೈ ಮುರ್ಖ ಎಲೈ ಅದಮ್ಮ ಪಾಪ ಪಾಪರ ಈ ಭೀಮನ ಹಾಗಲು ಹೊರಗಿನ ಮನೆ ಹತ್ತು ಕಡಿಗೆ ಎಲ್ಲರನ್ನು ಹೊತ್ತು ಕಂಡು ಹೊರಗಿಳಿಸಿ ಹಾಗತ್ರಿ ನೇತ್ರ ಮಕ್ಕಳು ಸುರಿಸಿ ಕೌರ ಕುತ್ತಿಯ ಕತ್ತರಿಸಿ ಈ ಗದನ ಆಗ ನಮ್ಮಣ್ಣನಾದ ಧರ್ಮರಾಯನ್ ಎನ್ನಂ ಶಾಂತ ಮಾಡಿದ ಕಾರಣ ಇಂದಿಗವರೆಗೂ ತಡೆದುಕೊಂಡೆ ಎಲ್ಲೈ ದುಶ್ವಾಸ ನಮ್ಮ ಜಗತ್ ಬಂಡ ತಿಂಡಿ ಬಾಗನಾದ ಬಂಡ ಭೀಮನೇ ನಿನ್ನ ಮಂಡೆಯ ಎಂದು ಸಂಸಾರ ಕೊಟ್ಟಿರುವ ಈ ನಿನ್ನ ಪಿಂಡ ಉಳಿಸಿಕೋ ಹುಟ್ಟಿದ ಆರೋಪ್ಯ ಬಡತ ಮಾಡುತ್ತ ಬಂದು ಈ ಗಂಡುಗಳಿ ಭೀಮರಿಗೆ ಸಾಧ್ಯವಾಗಿ ಅನ್ನವನಲ್ಲ ಅದಮ್ಮ ರಣಮಂಡಲದಲ್ಲಿ ಬಂಡರಾರಂಭದ ವೀರ ಮಂಡಲಿಗೆ ಹಿಂದ ರಕ್ಷಣದಲ್ಲಿ ತಾನೇ ತಿಳಿದನು ಮಲ್ಲ ವಿಟ್ಟಕ್ಕೆ ನಿನ್ನಲೇ ಬೆಟ್ಟ ಹುಡುಗ ನಿಂತ ಮೂಢನಾದ ಬಂಡ ಭೀಮನೇ ನಿನ್ನ ಗುಡ್ಡದಂತಿರುವ ತನು ಎಮ್ಮುರಿಯದಕ್ಕೆ ಮಕ್ಕರ ತೋಳಿರುವ ಕಗ್ಗವು ಸಮುದ್ರ ಈಸಿ ಮನುಷ್ಯ ಅಟ್ಟು ಬಿದ್ದು ಒತ್ತಾಡಿದಂತೆ ಚಿನ್ನ ಚಿತ್ತರವಾಗಿ ಒತ್ತಾಡುವನು ನೀನು ಮಲ್ಲ ಇದ್ದಕ್ಕೆ ಅನುಹಾಗ ಎಂಬ ಮಾತಿಗೆ ಮನಸ್ಸೆಲ್ಲ ಉಲ್ಲೋಸವಾಗಿತ್ತು ಈ ಮಲ್ಲ ಇದ್ದ ತಳ ಕಲ್ಲಾದರ ಬಿಡಿದೀತಿಗೆ ತೋರಣ ಮಾಡುವ ಬಲ್ಲಿದ ದುಶ್ವಾಸನಿಗೆ ನಿನ್ನ ತನು ಅರಿಯಲು ನಿಲ್ಲದೇನಲ್ಲ ಈ ಆಕಾಶ ಮಂಡಲಕ್ಕೆ ಎತ್ತಿರುವೆ ಗಂಡುಗಲಿ ಆದರೆ ಗಟ್ಟಿಸಿ ನಿಂತು ಎತ್ತಿದ ಮುಂಗಯಂ ಪಿಡಿಯದಿತ್ತಾದರೆ ನೀನು ಉಂಡಿದ್ದು ಸಾರ್ಥಕವಂತೆ ನಿನ್ನಮ್ಮ ಈ ಭೂಮಂಡಲಕ್ಕೆ ಗಟ್ಟಿಸುವೆ ತಡ ವ್ಯಾತಕ್ಕೆ ಬಾರಲೇ ರುಕೋದರ ಮುರಿದಿಕ್ಕನ್ನು ಪಲ್ಲು ಕಡಿದು ಕಾಲು ಕದ್ರೆ ಮುಚ್ಚಿ ಬಿಡುದು ಕರವನತ್ತಿರುವೆ ಮೂಡಮತೆ ಎತ್ತಿದ ಕೈಯನ್ನು ಬಿಡುವೆ ಮೂರು ಲೋಕ ಸುತ್ತಿಕೊಂಡು ಬಂದರು ನೀನಂತ
ಸುಮನ ಆದರೆ ಬಿಡಿಸಿಕೊಯ್ ಹಿಡಿಯುವನು ಪೌರುಷದ ಬಂಧನ ಈ ಬಣ್ಣಾಭಿಮಾನ ಬಿಟ್ಟು ಬಂದ ಮೇಲೆ ಬಿಟ್ಟಿರುವನು ಎನ್ನ ಮುಂಗ ಹಿಡಿದು ನೋಡಲೇ ಬೆಟ್ಟ ದುಸ್ವದನ ಮಾಡಿ ಎಲ್ಲರ ಸದನ ಓಹೋಹೋ ದೀರ್ಘ ದೇಹಿ ದೀರ್ಘ ಪೌರುಷದಿಂದ ಏನ್ ಫಲ ಈ ಮಕ್ಕರದಲ್ಲಿ ಸ್ವರ್ಗ ದೇವರಿಗೆ ಗದ್ಗದಗನೆ ನಡುಗು ಬಂದ ಆರ್ಬಡಿದೆ ತೊಡೆಯಮ್ಮ ಕುಪ್ಪರಿಸಿ ಕುಪ್ಪರಿಸಿ ಎತ್ತಿದ ಮುಂಗಯಂ ಬಿಡಿವೆ ಬಲಿಶಾಲಿನಾದರೆ ಬಿಡಿಸಿಕೊಳ್ಳಿವೆಯ ಇಲ್ಲವಾದರೆ ಎನಗೆ ಶರಣಗತವಾಗಿಯ ಇಲ್ಲ ಈ ಬಣ್ಣ ನೀನ್ಯಾವ ಗಂಡು ಸೋಲಂಡ ಜಗತ್ ಬಂಡ ಓಹೋ ಬಟನರಿಗೆ ನೀನ್ ಬಿಡಿದ ಬಲ ಮುಟ್ಟಿಯ ಗಾತಕ್ಕೆ ಎಂದ ರೋಪನಾಗಬೇಕು ಎನ್ನ ತನವು ಪಡವು ಹಾಕುತ್ತೇನು ಎಲೈ ಹೇಳಿ ದುಸ್ವಸನ ಎಲೈ ತಿಂಡಿ ಬಾಕನೇ ಹಿಡಿ ಗಟ್ಟಿಸಿ ನಿನ್ನ ಮುಖ್ಯತೆಗೆ ಕರ್ವನ್ನು ಬಿಡಿಸಿಕೊಂಡೆ ನಿನ್ನ ಎಲ್ಲ ಸತ್ಯಂ ನಿನ್ನೆದುರಿಗೆ ನಗುತ್ತ ನಿಂತಕೊಂಡೆ ಇದು ಎನ್ನ ಚಿನ್ನಾಟ ವೀರ ಮಂಡಲಿಕರು ನೋಡಿ ಆಶ್ಚರ್ಯ ಪಡುವ ಸಮರದಾಟ ಈ ಮುಕ್ಕುಂದನು ಮಾಯದಾಟ ಸಾಕು ಸಾಕು ಇವನ ಪ್ರಣವು ತೆಗೆದಂದೇ ಬೇಕು ನಿನ್ನ ನೆತ್ತಿಗೆ ಎರಡು ಓಳ ಮಾಡಿ ಭೂದೇವಿಗೆ ಇದೇ ಮಲ್ಲ ಇದ್ದದಳು ಎನ್ನ ಮುಂಟಿಯಿಂದ ನಿನ್ನಮ್ಮ ಈ ಸೃಷ್ಟಿಗೆ ಕಡೆಗೆದಿದ್ದಾರೆ ಧೃತರಾಷ್ಟ್ರನಿಗೆ ನಾನು ಪುಟ್ಟಿದವನಲ್ಲ ಪದ್ಮಗಂಧಿಗೆ ನಲ್ಲ ನಾನಲ್ಲ ಸೂರ್ಯ ಚಂದ್ರ ಸಾಕ್ಷಿವಾಗಿ ಭೂದೇವಿ ಸಾಕ್ಷಿವಾಗಿ ಪೂರೆ ಕಟ್ಟಣ ಮಾಡುವೆ ಎಲ್ಲ ಈ ಭೀಮಾ ಈ ನೇಮಕ್ಕೆ ಮನಗೊಡಿವಿಗೆ ಇಲ್ಲವಾದರೆ ನನಗೆ ಶರಣಗತನಾಗಿಲ್ಲ ಓಹೋ ನಿನ್ನ ಪಂಥದ ನುಡಿಯ ಕೇಳಿ ಎನ್ನ ಮನದೋ ಬಹು ಮೂರು ಮುಟ್ಟಿಗೆ ನಿನ್ನ ತನುವ ಸರಿಸಿದ್ದೇನಾದರೆ ನೀನು ಮೂರು ಮುಟ್ಟಿ ಹೆಣ್ಣು ಕಾರಣ ಪಟ್ಟಣಕ್ಕ ಶಾಸನಿಲ್ಲವಾದರೆ ನಿನ್ನಂತ ನಾನು ಯಮನೆದಲ್ಲಿ ತಪ್ಪದಿದ್ದೇನೆ ಸಿಂಹ ಶಿವನಿಂದ ಮುಚ್ಚಿಕೊಂಡು ಕಿಚ್ಚಿನ ದೋಷ ಎನಗೆ ಸಂಘಟಿಸಲಿ ಕೇಳಿಗ ಎನ್ನ ಪ್ರತಿಜ್ಞೆ ಬಂಡ ದೂಸುವುದನ ಶಾಸನ ಎಂತ ಪ್ರತಿಜ್ಞೆ ಇದು ಈ ಭೂಮಿಯಲ್ಲಿ ಜನಿಸಿದಂತಾಯಿತು ಇಂಥ ಪರಿಯುದ್ಧವು ಯಾವ ಯುಗದಲ್ಲಿಯೂ ಸಹ ನಡೆದಿಲ್ಲ ಎಂಬುದಕ್ಕೆ ಸಂದೇಹವಿಲ್ಲ ಈ ಭೂಮಿ ಆಕಾಶ ಗೆಲೆಗಳಗಾಗಿರುವುದು ಪ್ರಳಯ ಕಾಲದ ರುದ್ರನ ಆರ್ಪಡಿಸಿದಂತೆ ಉಭಯರು ಬಂಧಮ ಮಾಡಿ ಆರ್ಪಡಿಬ ಈ ಯುದ್ಧದಲ್ಲಿ ಒಬ್ಬರಾದರೂ ಜರ್ಜರಿದರಾಗಿ ತನು ಭಾಗ ಆಗಲೇಬೇಕು ಜಯದೇವಿಯು ಬಂಧಮಂ ಗೈದವ ಮುಷ್ಟಿನೋ ಕುಡಿಯುವಳು ಸರ್ವರೂ ಕೇಳಲಿ ಭೀಮಸೇನಾದರೂ ಬಲಹೀನಾಗಿ ಕಂಡು ಬಂದರೆ ಪಾಂಡವರು ಆತನ ಬೆಂಬಲಕ್ಕಾಗಿ ಹೋಗಬಾರದು ಹಾಗೆಯೇ ದುಶ್ಯಾಸನೇನಾದರೂ ನಿಶಕ್ತನಾಗಿ ಕಂಡು ಬಂದರೆ ಕೌರವನು ಆತನ ಬಲಕ್ಕೆ ಹೋಗಬಾರದು ನಿಂತು ಬರೇ ಬಾಯಿಂದ ಬಲ ಕೊಡಬೇಕಲ್ಲದೆ ಕೈಬಲಕ್ಕೆ ಹೋಗಬಾರದು ಸರ್ವರು ಕೇಳಿದಿರಾ ಈಗ ನೀವಿಬ್ಬರಿಗೂ ಯುದ್ಧ ಮುಷ್ಟಿಯಿಂದ ಪ್ರಾರಂಭವಾಗಲಿ ವೀರ ಮಂಡೆಯ ಮೂರಿ ಕುಳಿತುಕೊಳ್ಳುವೆ ಜ್ಞಾನಹೀನಾದ ಬಂಡಭೀಮನೇ ದುಶ್ವಾಸನೇ ಎನ್ನ ಮುಷ್ಟಿಯ ತ್ರಾಣಕ್ಕೆ ನಿನ್ನ ಗೋಣು ಎಂಬ ಹೃದಯಕ್ಕೆ ನಿನ್ನ ಎನ್ನ ಗೋಣು ಎಂಬ ಹೃದಯಕ್ಕೆ ಆರ್ಬಡಿಸಿ ಕಟ್ಟಿಸಿ ಕುತ್ತಿವೆ ಕುಳಿತಿಕೋ ಭೀಮ ಮಾಡುವೆ ನಿನ್ನಮ್ ನಿರ್ನಾಮ ಚಾತ್ರದಿಂದ ಕುತ್ತವಂತನಾಗು ಗುಡಿಹೀನಾದ ದುಶ್ವಾಸನ ಬಣ್ಣ ಭೀಮನೇ
ನೀನು ಗುತ್ತಿದ ಮುತ್ತಿಗೆ ನೊಣ ಬಂದು ತೆಲಿಗೆ ಮೇಲೆ ಹರಡದಂತಾಯ್ತು. ಒಂದು ಗುತ್ತಂತೂ ಕಾದಾಯ್ತು, ಇನ್ನು ಎರಡನೇ ಮುತ್ತು ಬೆರಬಗಾಲಿ ದುಸ್ವಸನ ನಡಿಗೆ ಮುಂದಿನ ಕದನ. ಆಹಾ, ಇದೇನು ಆಶ್ಚರ್ಯ! ಕರ್ಕಾಶ ಕಲ್ಲಾದರೂ ಪಟ್ ಪಟ ಎಂದು ಬಿಚ್ಚದಿರದು. ಇರಲಿ, ಈ ಮುಷ್ಟಿಗೆ ಶಿಷ್ಟಾಚಾರವನ್ನು ನೋಡು ನೋಡಲೆ ಅದನ್ನ ಪಡಿವೆ ನೋಡಿ ಎನ್ನ ಪರಕ್ರಮ. ಇಷ್ಟೇನ್ನೇನು ಸಾಹಸವು! ಕೂಸುಗಳನ್ನು ಎತ್ತಿ ತೆಲಿಗೆ ಮೇಲೆ ಇಟ್ಟಂತಾಯ್ತು. ಇನ್ನು ಎರಡನೇ ಇನ್ನು ಮೂರನೇ ಮುಚ್ಚಿ ಪ್ರಾರಂಭವಾಗಿ ದುಸ್ವಸನ ಮುಗಿತು ಇಲ್ಲಿಗೆ ನಿನ್ನ ಕದನ. ಆಹಾ, ಇದೇನು ಸರ್ವರೂ ನಗುವಂತಾಗಿತ್ತು. ಎನ್ನೆಯ ಪ್ರಯತ್ನ ಇವನ್ನು ಮೋಚಿ ಹೋದರೂ ಎನಗೆ ಗೆಲುವು ದೊರಕದೇ ಹೋಗಿತ್ತು. ಸಿಡಿನ ಆರ್ಭಟಿಸಿ ಈ ಕಡೆ ಮುಷ್ಟಿಗೆ ದಬ್ಬಿಗೆ ತನು ಇಬ್ಬಾಗ ಆಗುವಂತೆ ವೀರಪ್ಪ ಎಮ್ಮನಿಟ್ಟು ಒಡಿವೆ. ಈಗ ಬಂಡ ಭೀಮನೆ ಎರಡು ಗುದ್ದು ಕಾಲಾಗೆ ಬಂದು ಇಲಿ ಇಲಿ ಹಿಗ್ಗ ಪಡಿಬೇಡ. ಈಗ ಮೂರಿನ ಗುದ್ದು ಉಳಿದಿರುವುದು. ಈ ಗುದ್ದನ್ನು ಬುದ್ಧಿ ನಮ್ಮ ಪಟ್ಟಣಕ್ಕೆ ಸೇರಿಸ್ಬಿಡುವೆ. ಅದೇ ಪ್ರಕಾರವಾಗಿ ಕುಳಿತುಕೊಂಡು ಗುತ್ತವಂತನಾಗಲ ಈ ಬಂಡ ಭೀಮ. ಅಹೋ ಕೃಷ್ಣ ಪರಮಾತ್ಮ, ನಿನ್ನ ದಾಸಾನು ದಾಸನಾದ ಈ ಭೀಮನಿಗೆ ಆಶೀರ್ವಾದ ಮಾಡು ವಂದಿಸುವನು. ಅಣ್ಣ ಧರ್ಮಜ, ನಿನ್ನ ಪುಣ್ಯದ ಒಲಿಮೆ ಈ ಭೀಮನಿಗೆ ಇರಲಿ, ನಿನ್ನ ಪಾದಕ್ಕೆ ವಂದಿಸುವನು. ಬಲಿ ಬಲಿಗಳೇ ದುಸ್ವಾಸನ ಈ ಬಂಡ ಭೀಮನೆ. ಅತ್ಯುತ್ತ ಮುಖ ತಿರುಗಿಸಿದೆ ಮೌನವಾಗಿ ಕುಳಿತುಕೋ. ಅದೇ ಪ್ರಕಾರವಾಗಿ ಕುಳಿತುಕೊಳ್ಳಲೈ ಬಂಡ ಭೀಮ. ಬಲಿ ಬಲಿಗ ಈ ಭೀಮನ ಮುಟ್ಟಿನ ಪೆಟ್ಟನ್ನು ಬಲಿಗಳನ್ನು ಎಲುಗಳನ್ನು ತುಂಡು ತುಂಡು ಹಾಕುವಂತೆ ಕುತ್ತುವೆ. ಕಣ್ಣಿನೊಳು ದೀಪಚ್ಚಿದಂತಾಗಿತ್ತು. ಮನೆದ ಭ್ರಮಣೆ ಹೋಗಿತ್ತು. ಆದರೂ ಗಟ್ಟಿಯಾಗಿ ಸೇರಿಸಿಕೊಂಡು ಕುಳಿತು ಪಿತ್ತವು ವಿಕಾರದಿಂದ ಕಂಗೆಟ್ಟರು. ನಿತ್ತರಿಸಿಕೊಂಡು ಗಟ್ಟಿ ಮನಸ್ಸನ ಪಾಪ ತಲೆಗೆ ಮಾತ್ರ ನಗ್ನಾಗಿರುವುದು. ಮೃತ್ಯು ದೇವತೆ ನಿನ್ನ ತುತ್ತು ಮಾಡಿ ನಿಮ್ಮನೊಂದು ಕೈ ಮಾಡಿ ಕರೆಯುವರು. ಇದೇನು ಒಡೆತದ?
ದೇಹದ ಕೀಲಿಗಳೆಲ್ಲ ಸಡಿಲಿದವು, ನರಗಳೆಲ್ಲ ಕುಪ್ಪೆ ಬಿದ್ದವು, ಉಂಡಿದ್ದೆಲ್ಲ ಕಾರಿಕೊಂಡು ನಾಲಿಗೆ ಕಡಿದುಕೊಂಡು ಗೋಡೆ ಎತ್ತದಂತಾಯಿತು. ದುಶ್ಯಾಸನ ಬೆಸನೆ ಸೇರದಂತೆ ಉಳಿದಿರುವ ಸಾರಥಿ ಆಗದಂತಾಗಲಿ ಎನ್ನ ಮರಣದ ಗತಿ. ಕನ್ನ ಕಾತಕನ ತಮ್ಮನಾದ ಪಟ್ಟ ದುಶ್ವಾಸನ ನಮ್ಮ ಐವರ ಸತಿಯಳದ ಪಾಂಚಲಿಯನ್ನು ನಮ್ಮ ಐವರ ಎದುರಿಯಲ್ಲಿಗೆ ಜಡಬುಟ್ಟಿಗೆ ಬಿಡಿದು ಪುಟ್ಟ ಪಿಠಾರಂಭ ಸತಿಗಳ ಸೆಳೆದು ಮಾನ ನಷ್ಟ ಮಾಡಿದ ಈ ಬೆಟ್ಟನನ್ನು ಅಡ್ಡ ಮಾಡಿದನು. ಇನ್ನಿ ಅದಕ್ಕೆ ತನ್ನ ಕಾಂತೆ ಚಡಿಗೆ ತಾಂಡವ ಮಾಡಿದ ಈ ಗಂಡಿನಲ್ಲಿ ಭೀಮನನ್ನು ನೋಡುವ ತೃಪದ ಅಂದರೆ ಆಲೋಚನೆ ಏನೋ ದುರ್ಮಾರ್ಗನಾದ ದುಶ್ಯಾಸನ ಅಂದು ನಿಮ್ಮಣ್ಣನಾದ ಅವ್ಯಕಿಯ ಮಾತನ್ನು ಕೇಳಿ ಎನ್ನ ಮರ್ಯಾದೆಯನ್ನು ಕಳೆದೆಯಲ್ಲ. ಈಗ ನಿನ್ನಣ್ಣನು ನಿನ್ನನ್ನು ಯಾತಕ್ಕೆ ಬಿಡಿಸಿಕೊಳ್ಳಲಿಲ್ಲ? ಭೂಮನ ಮುಖಕ್ಕೆ ಬೆಂಕಿ ಹತ್ತಲಿ ವಾಯುಪುತ್ರ, ಯುಗ ಯುಗದಲ್ಲಿ ಮೆರೆಯಲಿ ನಿನ್ನ ಚರಿತ್ರ. ಪ್ರಾಣವಲ್ಲವೇ ಪ್ರಾಣದಲ್ಲವ ನಿನ್ನ ಮಾನವ ಸೂರ್ಯ ಮಾಡುತ್ತ ನರೆತು ಇವನ ಪ್ರಾಣ ತಿನ್ನುವನೆಂದು ಎನ್ನ ಪ್ರಾಣನ ಮೇಲೆ ಅನ್ನ ಅಂಗಿಲ್ಲದ ಅನ್ನಯನು ಎನ್ನ ಪ್ರಾಣ ತೆಗೆದು ತಲೆ ತಗ್ಗಿಸಿಕೊಂಡು ಮುಂದೆ ನಿಂತನು. ಅಯ್ಯೇ ರಮಣೇ ರಮಣ, ನಿನ್ನ ನೋಡಿದ ಕೂಡಲೇ ಎನ್ನ ಪ್ರಾಣ ಹೋಗುತ್ತಿತ್ತು, ಪುತ್ರೇ ಬಳಸುತ್ತಿತ್ತು. ಇಂದಿನ ಶ್ರೀಕೃಷ್ಣನ ಅಪ್ಪಣೆಯಾದದಕ್ಕೆ ನನ್ನ ಪ್ರಾಣದ ಅಭಿನಯ ತೀರಿಸಿಕೊಂಡರು. ನಿನ್ನ ಪ್ರಾಣಕ್ಕೆ ಸಮನಾದ ಪಂಥ ಪೂರೈಸಲು ಕಾಂತೆ ಈ ದುರುಮಾರ್ಗನ ರುಂಡವನ್ನು ಚೆಂಡಾಡುವರೆಗೂ ನಾನು ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೆಂದು ಶಪಥವನ್ನು ಮಾಡಿದ್ದೆನು. ಹೌದು ಸುಂದರಿ, ಈಗ ನಾನು ಮುಡಿಯನ್ನು ಕಟ್ಟಿಕೊಳ್ಳುವೆನು ಕಾಂತ ಗುಣವಂತ. ಕೇಳುವನೆ ಕೇಳು ಚೆನ್ನಾಗಿ